ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಶ್ರೀ ಯೇಸುಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ಜೂನ್ ಇಪ್ಪತ್ತೊಂದಕ್ಕೆ ನೇಮಕವಾಗಿರುವ ರಾತ್ರಿಯ ಗೀತೆ ಯಾವುದೆಂದರೆ ಯಾಕಂದರೆ ನನ್ನಲ್ಲಿ ಅಂದರೆ ನನ್ನ ಶರೀರದಲ್ಲಿ ಒಳ್ಳೆಯದೇನೂ ವಾಸವಾಗಿಲ್ಲವೆಂದು ನನಗೆ ತಿಳಿದದೆ ಒಳ್ಳೆಯದನ್ನು ಮಾಡುವುದಕ್ಕೆ ನನಗೇನೋ ಮನಸ್ಸುಂಟು ಆದರೆ ಅದನ್ನು ಮಾಡುವುದಕ್ಕೆ ನನ್ನಿಂದ ಆಗದು ಹೊಸ ಒಡಂಬಡಿಕೆಗಳಲ್ಲಿ ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆ ಏಳನೇ ಅಧ್ಯಾಯ ಹದಿನೆಂಟನೇ ವಚನ ಹೊಸ ಚಿತ್ತ ನೂತನ ಮನಸ್ಸು ಹಾಗೂ ಶರೀರ ಮತ್ತು ಅದರ ಆಲೋಚನೆಗಳು ಇವುಗಳ ಮಧ್ಯ ವ್ಯತ್ಯಾಸ ಉಂಟು ಶರೀರ ಮತ್ತು ಅದರ ಆಲೋಚನೆಗಳು ಸತ್ತದ್ದಾಗಿ ಎಣಿಸಲ್ಪಟ್ಟಿದೆ ಆದರೂ ಅದು ನಿಜವಾಗಿಯೂ ಬದುಕಿದೆ ಆದ್ದರಿಂದ ಅವುಗಳನ್ನು ಹತೋಟಿಯಲ್ಲಿಡಲು ಯಾವಾಗಲೂ ಎಚ್ಚರಿಕೆಯಾಗಿರಬೇಕು ಮತ್ತು ಹೊಸ ಸೃಷ್ಟಿಯ ಉದ್ದೇಶಕ್ಕೆ ಅನುಗುಣವಾಗಿ ಅದನ್ನು ನಡೆಸಬೇಕು ಅದಕ್ಕಾಗಿ ಸತತವಾಗಿ ಹೋರಾಡಬೇಕು ಈ ಹೋರಾಟದಲ್ಲಿ ಸಫಲ ಎಂದರೆ ಗೆಲುವು ಎಂದರ್ಥ ಈ ಸುವಾರ್ತ ಯುಗದ ಹೋರಾಟದಲ್ಲಿ ಜಯ ಹೊಂದಿದವರಿಗೆ ಕರ್ತನು ಈ ಬಹುಮಾನದೊಂದಿಗೆ ವಿಶೇಷವಾದ ಗೌರವ ಅಂದರೆ ಘನತೆ ಮತ್ತು ಆಶೀರ್ವಾದಗಳನ್ನು ನೀಡುತ್ತಾನೆ ಇದರಲ್ಲಿ ಸ್ವಲ್ಪ ಮಟ್ಟಿಗಾದರೂ ಕಲ್ಮಶ ಇದ್ದರೆ ಅದು ಸ್ವಾರ್ಥತೆ ಎಂದಾಗುತ್ತದೆ ಅದು ಆಗಾಗ್ಗೆ ಇದ್ದರೆ ಸ್ವತಃ ನಾಚಿಕೆ ಪಡುವುದಕ್ಕೆ ಕಾರಣವಾಗುತ್ತದೆ ಮತ್ತು ಅದನ್ನು ಮರೆ ಮಾಡಲು ಉದಾರತೆ ಎಂಬ ನೆಪ ಹೂಡಿ ಹೊರನೋಟಕ್ಕಾಗಿ ದಾನ ಮಾಡುತ್ತಾರೆ ಮನಸ್ಸಿನ ಕಲ್ಮಶದ ಇತರ ಲಕ್ಷಣಗಳು ಯಾವುದೆಂದರೆ ಅಸೂಯೆ ದುರಾಸೆ ಮಹತ್ವಾಕಾಂಕ್ಷೆ ಈ ವಿಧ ವಿಧವಾದ ಸ್ವಾರ್ಥತೆಗಳೆಲ್ಲವೂ ಕೆಡುಕಿನಿಂದ ಬಂದಿತ್ತೆಂದು ಗುರುತಿಸಬೇಕು ಎಂದು ಅಪೋಸ್ತಲನ್ನು ಹೇಳುತ್ತಾನೆ ಅವುಗಳು ಶರೀರ ಮತ್ತು ಸೈತಾನನ ಕ್ರಿಯೆಗಳಾಗಿವೆ ಕಾಮುಕತೆ ಅಥವಾ ಇಂದ್ರಿಯತೆ ಎಂಬುದು ಈ ಕಲ್ಮಶದ ಮುಂದುವರೆದ ಭಾಗವಾಗಿದೆ ಇದು ಇನ್ನೊಂದು ವಿಧವಾದ ಸ್ವಾರ್ಥತೆ ಮತ್ತು ಸ್ವೇಚ್ಛಾಭೋಗದ ವಿಧವಾಗಿದೆ ಮನಸ್ಸಿನಲ್ಲಿ ಈ ಎಲ್ಲ ವಿಧವಾದ ಪರಿಸ್ಥಿತಿಗಳು ಇರುವುದರಿಂದ ನೂತನ ಸೃಷ್ಟಿಯು ಅವುಗಳನ್ನು ತಿರಸ್ಕರಿಸುವ ಮಟ್ಟಿಗೆ ವಿರೋಧಿಸಬೇಕು ಅವುಗಳಿಗೆ ವಿರೋಧವಾಗಿ ಹೋರಾಡಬೇಕು ಅವುಗಳನ್ನು ನಾಶ ಮಾಡಬೇಕು